ನಮಸ್ಕಾರ ವೀಕ್ಷಕರೇ ಜ್ಯೋತಿಷ್ಯ ಬೆಳಕು ದಿನ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನ ತಿಳಿಸುತ್ತಾ ವೀಕ್ಷಕರೇ ತಾರೀಖು 24 ಸೆಪ್ಟೆಂಬರ್ 2022 ಶನಿವಾರದ ದ್ವಾದಶ ರಾಶಿಯವರ ಫಲ ಯಾವ ಪ್ರಕಾರದಲ್ಲಿದೆ ಇಂದಿನ ದಿನ ಮುಹೂರ್ತಗಳು ಯಾವ ಪ್ರಕಾರದಲ್ಲಿದೆ ಅನ್ನುವಂತ ಸಂಪೂರ್ಣವಾದಂತ ಮಾಹಿತಿಯನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳುತ್ತಾ ಇದ್ದೀರಿ ವೀಕ್ಷಕರೇ ನೀವೇನಾದರೂ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲ ಮಾಹಿತಿಗಳು ಈ ಚಾನೆಲ್ ಅಲ್ಲಿ ತಾವು ವೀಕ್ಷಣೆಯನ್ನ ಮಾಡಬಹುದು ವೀಕ್ಷಕರೇ ಇವತ್ತು ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಾ ತಮಗೆಲ್ಲರಿಗೂ ಶುಭಾಶಯಗಳನ್ನು ತಿಳಿಸ್ತಾ ನಮ್ಮ ವೀಕ್ಷಕ ಪ್ರಭುಗಳಿಗೆ ದಯಾಮಯನಾದ ಭಗವಂತನ ಅನುಗ್ರಹ ಸದಾ ಇರಲಿ ತಮ್ಮೆಲ್ಲರ ಜೀವನ ಸದಾ ಸಂತೃಪ್ತಿದಾಯಕವಾಗಿ ಆನಂದದಾಯಕವಾಗಿ ಇರಲಿ ಎಂದು ಶ್ರೀಹರಿಯ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ವೀಕ್ಷಕರೇ ಬನ್ನಿ ಇವತ್ತಿನ ಪಂಚಾಂಗವನ್ನು ನೋಡೋಣ ಇವತ್ತು 24ನೇ ತಾರೀಕು ಸೆಪ್ಟೆಂಬರ್ 2022 ಶನಿವಾರ ಶ್ರೀ ಶುಭಕೃತನಾಮ ಸಂಸ್ತರ ಭಾದ್ರಪದ ಮಾಸ ವರ್ಷ ಋತು ದಕ್ಷಿಣಾಯಣ ಕೃಷ್ಣ ಪಕ್ಷ ಇರತಕ್ಕಂತದ್ದು ಇವತ್ತು ಸೂರ್ಯೋದಯ 6 ಗಂಟೆ 9 ನಿಮಿಷಕ್ಕೆ ಆದರೆ ಸೂರ್ಯಾಸ್ತ 6 ಗಂಟೆ 14 ನಿಮಿಷಕ್ಕೆ ಇನ್ನು ಸೂರ್ಯನ ರಾಶಿ ಕನ್ಯೆ ಆದರೆ ಚಂದ್ರನ ರಾಶಿ ಸಿಂಹ ರಾಶಿ ಆಗಿರತಕ್ಕಂತದ್ದು ಇನ್ನು ಈ ದಿನದ ಒಂದು ತಿಥಿಯನ್ನು ನೋಡೋದಾದರೆ ತ್ರಯೋದಶಿ ತಿಥಿ 2 ಗಂಟೆ 30 ನಿಮಿಷದವರೆಗೆ ನಂತರ ಚತುರ್ದಶಿ ತಿಥಿ ಪ್ರಾರಂಭ ಆಗತಕ್ಕಂತದ್ದು ಇನ್ನು ನಕ್ಷತ್ರ ಮಖ ನಕ್ಷತ್ರ 3 ಗಂಟೆ 51 ನಿಮಿಷದ ತನಕ ನಂತರ ಹುಬ್ಬ ನಕ್ಷತ್ರ ಇರುವಂತದ್ದು ಇನ್ನು ವಣಿಜಕರಣ 2 ಗಂಟೆ 30 ನಿಮಿಷದ ತನಕ ನಂತರ ವಿಷ್ಟಿಕರಣ ಇರತಕ್ಕಂತದ್ದು ಇನ್ನು ಯೋಗ ನೋಡೋದಾದರೆ ಸಾಧ್ಯಯೋಗ 9 ಗಂಟೆ 43 ನಿಮಿಷದ ತನಕ ನಂತರ ಶುಭಯೋಗ ಇರತಕ್ಕಂತದ್ದು ವೀಕ್ಷಕರೇ ಈ ದಿನದ ರಾಹುಕಾಲವನ್ನು ನೋಡೋದಾದರೆ 9 ಗಂಟೆ 11 ನಿಮಿಷದಿಂದ 10 ಗಂಟೆ 41 ನಿಮಿಷದವರೆಗೆ ರಾಹುಕಾಲ ಇರುವಂತದ್ದು ಯಮಗಂಟ ಕಾಲ 1 ಗಂಟೆ 42 ನಿಮಿಷದಿಂದ 3 ಗಂಟೆ 12 ನಿಮಿಷದ ತನಕ ಇನ್ನು ಗುಳಿಕ ಕಾಲ 6 ಗಂಟೆ 10 ನಿಮಿಷದಿಂದ 7 ಗಂಟೆ 40 ನಿಮಿಷದ ತನಕ ಇನ್ನು ಈ ದಿನದ ವಿಜಿತ್ ಮುಹೂರ್ತ 11 ಗಂಟೆ 47 ನಿಮಿಷದಿಂದ 12 ಗಂಟೆ 36 ನಿಮಿಷದ ತನಕ ಇನ್ನು ಈ ದಿನದ ದುಷ್ಟ ಮುಹೂರ್ತ ಅಂದ್ರೆ ದುರ್ಮುಹೂರ್ತ 7 ಗಂಟೆ 46 ನಿಮಿಷದಿಂದ 8 ಗಂಟೆ 35 ನಿಮಿಷದವರೆಗೆ ಈ ದಿನದ ದುಷ್ಟ ಮುಹೂರ್ತ ಇರತಕ್ಕಂತದ್ದು ಈ ದುಷ್ಟ ಮುಹೂರ್ತದಲ್ಲಿ ಶುಭ ಕಾರ್ಯ ಶುಭ ಪ್ರಯಾಣ ಮಾಡತಕ್ಕಂತದ್ದು ಅಷ್ಟೊಂದು ಉತ್ತಮವಾಗಿರುವಂತ ಫಲವನ್ನ ನೀಡೋದಿಲ್ಲ ಶುಭ ಸಂದರ್ಭಗಳಲ್ಲಿ ನಿಮ್ಮ ಶುಭ ಕಾರ್ಯಗಳನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ದ್ವಾದಶ ರಾಶಿಯವರ ಫಲವನ್ನು ನೋಡೋಣ ಈ ಫಲ ಪುರುಷರಿಗೂ ಸ್ತ್ರೀಯರಿಗೂ ಸಮಾನವಾಗಿ ಅನ್ವಯ ಆಗುತ್ತೆ ಒಂದು ವಿಷಯ ಜೆಬಿ ಪ್ರೆಡಿಕ್ಷನ್ಸ್ ಅವರು ನೀಡ್ತಾ ಇರತಕ್ಕಂತ ಒಂದು ಜಾತಕ ಮನೆಯಲ್ಲೇ ಕುಳಿತುಕೊಂಡು ನೀವು ಬಹಳ ಸರಳವಾಗಿ ಓದಿಕೊಂಡು ತಿಳಿದುಕೊಳ್ಳಬಹುದು ಅಂತ ಒಂದು ಸರಳವಾದಂತ ಜಾತಕವನ್ನು ಕೊಡ್ತಾ ಇದ್ದಾರೆ ಈಗಲೇ ಕರೆ ಮಾಡಿ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ ಆದರೆ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರು ಇವತ್ತು ಬಹಳಷ್ಟು ಸ್ಟ್ರಾಂಗ್ ಇರತಕ್ಕಂಥದ್ದು ಒಂದು ಏನೋ ಒಂಥರ ಶಕ್ತಿ ಇರುತ್ತೆ ಸ್ಪೆಷಲ್ ಆಗಿರತಕ್ಕಂಥ ಒಂದು ಎನರ್ಜಿಯನ್ನು ಕಂಡು ಬರ್ತಾ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ಕೆಲವು ಇವತ್ತು ಪ್ರಮುಖವಾಗಿರತಕ್ಕಂಥ ಕಾರ್ಯಗಳು ಇವತ್ತು ಬಹಳಷ್ಟು ಸೊಗಸಾಗಿ ಮಾಡತಕ್ಕಂಥದ್ದು ಬಹಳ ಮುಖ್ಯವಾದಂಥ ಕೆಲಸಗಳನ್ನು ಮಾಡತಕ್ಕಂಥದ್ದು ಇದರಿಂದ ಆರ್ಥಿಕವಾಗಿರ್ತಕ್ಕಂಥ ಧನಲಾಭಗಳನ್ನು ನಿರೀಕ್ಷೆ ಮಾಡ್ಬೋದು ಒಳ್ಳೆ ಕೆಲಸ ಮಾಡ್ತೀರಿ ಒಳ್ಳೆ ದುಡ್ಡನ್ನು ಕೂಡ ಪಡಿತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಇವತ್ತು ಯಾರೋ ದೂರದ ಸಂಬಂಧಿಕರು ಅನಿರೀಕ್ಷಿತವಾಗಿ ಒಂದು ಒಳ್ಳೆಯ ಸುದ್ದಿಯನ್ನು ತರುವಂಥದ್ದು ಅಥವಾ ನಿಮ್ಮ ಮನೆಗೆ ಬರುವಂಥದ್ದು ಸಂತೋಷದಲ್ಲಿ ಭಾಗವಹಿಸ್ತಕ್ಕಂಥದ್ದು ಅಥವಾ ನೀವು ಅವರ ಮನೆಗೆ ಹೋಗುವಂಥದ್ದು ಈ ರೀತಿಯಾಗಿರ್ತಕ್ಕಂಥ ಒಂದು ಬಂಧು ಬಾಂಧವರ ಮಧ್ಯದಲ್ಲಿ ಉತ್ತಮವಾಗಿರ್ತಕ್ಕಂಥ ಹೊಂದಾಣಿಕೆ ಸಾಮರಸ್ಯ ಒಂದು ಸಂಪರ್ಕಗಳು ನಡೀತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಇವತ್ತು ಪ್ರೇಮಿಗಳಿಗೆ ಬಹಳ ಉತ್ತಮವಾಗಿರ್ತಕ್ಕಂಥ ದಿನ ಕೆಲಸದ ಸ್ಥಳದಲ್ಲಿ ಇವತ್ತು ಒಳ್ಳೆಯ ಫಲಿತಾಂಶವನ್ನು ಪಡಿತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ ಯಾವುದೇ ಒಂದು ಕೆಲಸ ನಿಧಾನವಾಗಿ ಮಾಡಿದರೂ ಕೂಡ ಅದನ್ನು ಬಹಳ ಅಚ್ಚುಕಟ್ಟಾಗಿ ಸೊಗಸಾಗಿ ಮಾಡತಕ್ಕಂಥ ಸಾಧ್ಯತೆಗಳು ಮೇಷರಾಶಿಯವರಿಗೆ ಕಂಡುಬರುತ್ತೆ ವಿದ್ಯಾರ್ಥಿಗಳು ತಮ್ಮ ಕೆಲಸ ನಾಳೆಗೆ ಮುಂದೂಡಲಾರದೆ ಇವತ್ತಿನ ಕೆಲಸ ಇವತ್ತೇ ಮಾಡಿದ್ದೆ ಆದರೆ ಬಹಳಷ್ಟು ಉತ್ತಮವಾಗಿರತಕ್ಕಂಥ ಫಲ ಕಂಡು ಬರ್ತಾ ಇರತಕ್ಕಂಥದ್ದು ಮೇಷರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 6 ಬನ್ನಿ ಆಗಿದ್ರೆ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವ್ರದ್ದು ನೋಡಿ ಇವತ್ತು ನಿಮ್ಮ ಚಿಂತನೆ ನಿಮ್ಮ ಯೋಚನೆ ನಿಮ್ಮ ಯೋಜನೆ ಯಾವ ರೀತಿ ಇರುತ್ತೆ ಅಂತಂದರೆ ಅಸಾಧ್ಯವಾಗಿರ್ತಕ್ಕಂಥ ಕೆಲಸವೂ ಕೂಡ ಅದು ಸಾಧ್ಯ ನಾನು ಮಾಡಬಲ್ಲೆ ನಾನು ಮಾಡ್ತೀನಿ ಅನ್ನುವಂತಹ ಒಂದು ಸಾಮರ್ಥ್ಯದಿಂದ ಇರತಕ್ಕಂಥದ್ದು ಬಹಳಷ್ಟು ತುಂಬ ಉತ್ತಮವಾಗಿರ್ತಕ್ಕಂತಹ ಒಂದು ಎಫರ್ಟನ್ನು ಹಾಕ್ತೀರಿ ನೀವು ಕೆಲಸದಲ್ಲಿ ಅನ್ನುವಂಥದ್ದು ಗಮನಿಸ್ತಾ ಇರತಕ್ಕಂಥದ್ದು ಅಷ್ಟು ನೀವು ಶಕ್ತಿ ಮೀರಿ ಪ್ರಯತ್ನ ಪಟ್ಟಾಗ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಕೆಲಸ ಯಾಕಂತಂದರೆ ಶ್ರಮ ಜಾಸ್ತಿ ಮತ್ತು ರಿಸಲ್ಟ್ ಕಡಿಮೆ ಇರುತ್ತೆ
ಹಾಗಾಗಿ ನೀವು ಕಡಿಮೆ ಶ್ರಮ ಹಾಕಿದರೆ ಪೂರ್ತಿ ಲೋ ಆಗಿ ಹೋಗುತ್ತೆ ಹಾಗಾಗಿ ನೀವು ನಿಮ್ಮ ನಿಮ್ಮ ಒಂದು ಅಸ್ತಿತ್ವವನ್ನು ನಿಮ್ಮ ಒಂದು ನೀವು ಯಾರು ನೀವು ಏನು ಮಾಡಬೇಕು ಅನ್ನುವಂಥ ವಿಚಾರ ಇಚ್ಛೆ ನಿಮ್ಮಲ್ಲಿದೆ ಅದನ್ನು ಮಾಡಬೇಕು ಅಂತಂದರೆ ಎಕ್ಸ್ಟ್ರಾ ಒಂದು ಎಫರ್ಟನ್ನು ನೀವು ಹಾಕಲೇಬೇಕು ಹಾಕುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಸ್ವಲ್ಪ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಳಿಸೋದಕ್ಕೆ ಪ್ರಯತ್ನ ಮಾಡಬೇಕು ಇವತ್ತು ಯಾಕಂತಂದರೆ ದುಡ್ಡು ಬರ್ತಾ ಇರ್ತದೆ ಯಾವುದೇ ಒಂದು ಮೂಲದಿಂದ ದುಡ್ಡು ಬರ್ತಾ ಇರ್ತದೆ ಅದನ್ನು ಖರ್ಚು ಮಾಡುವಂಥದ್ದಾಗಲಿ ಅಥವಾ ಬಂದಷ್ಟೇ ಫಾಸ್ಟಾಗಿ ಹೊರಟೋಗ್ಬಿಡ್ತು ಅನ್ನುವಂಥ ರೀತಿಯಲ್ಲಿ ಸಾಯಂಕಾಲ ಫೀಲಿಂಗ್ ಬರಬಾರ್ದು ನಿಮಗೆ ಹಾಗಾಗಿ ನೀವೇನೇ ಇನ್ವೆಸ್ಟ್ಮೆಂಟೇ ಮಾಡಲಿ ಅಥವಾ ದುಡ್ಡು ಬಂದಿದೆ ಅಂತಂದಾಗ ಸ್ವಲ್ಪ ಸೇಫ್ಟಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳಷ್ಟು ಉತ್ತಮವಾಗಿರ್ತಕ್ಕಂಥದ್ದು ಇನ್ನು ಇವತ್ತು ನಿಮ್ಮ ವ್ಯಕ್ತಿತ್ವವನ್ನು ಗುರುತಿಸ್ಕೊಳ್ಳೋದಕ್ಕೂ ಕೂಡ ಬಹಳ ಅಮೂಲ್ಯವಾಗಿರ್ತಕ್ಕಂಥ ದಿನ ಅಂತ ಹೇಳ್ಬೋದು ಪ್ರೇಮಿಗಳಿಗೆ ಒಂದಿಷ್ಟು 50-50 ಆಗಿರ್ತಕ್ಕಂಥ ಫಲ ಇದೆ ಇನ್ನು ಇವತ್ತು ನಿಮ್ಮ ನೋಡಿ ಯಾಕಂತಂದರೆ ಇವತ್ತು ಇದು ನಿಮ್ಮ ಡೇ ನಿಜವಾಗ್ಲೂ ಯಾಕಂದರೆ ಭಾಳ ಆ್ಯಕ್ಟಿವ್ ಆಗಿರ್ತೀರಿ ಲವಲವಿಕೆ ಇದ್ದಿರ್ತೀರಿ ತುಂಬ ಫಾಸ್ಟಾಗಿ ಕೆಲಸ ಮಾಡ್ತಾ ಇರ್ತೀರಿ ಅದು ಅನಿವಾರ್ಯನೂ ಕೂಡ ನಿಮಗೆ ಆ ಥರ ಇರುತ್ತೆ ಖಂಡಿತವಾಗ್ಲೂ ಆ ಥರ ನೀವು ಇವತ್ತು ದಿನವಿಡೀ ಒಂದು ಆ್ಯಕ್ಟಿವ್ ಆಗಿರ್ತಕ್ಕಂಥ ಸನ್ನಿವೇಶಗಳು ಕಂಡುಬರುತ್ತೆ ಸಾಯಂಕಾಲ ಒಂದಿಷ್ಟು ಸಮಯ ಉಳಿತದೆ ಆ ಸಮಯದಲ್ಲಿ ನೀವು ಒಂದಿಷ್ಟು ವಾಕಿಂಗೋ ವ್ಯಾಯಾಮೋ ಅಥವಾ ಯಾರೋ ಒಂದು ಫ್ರೀ ಆಗಿರ್ತಕ್ಕಂಥ ಸ್ನೇಹಿತರ ಜೊತೆಯಲ್ಲಿ ಮಾತನಾಡ್ತಕ್ಕಂಥ ಸಾಧ್ಯತೆಗಳು ವೃಷಭ ರಾಶಿಯವರು ಕಂಡುಬರುತ್ತೆ ವೃಷಭ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5 ಇನ್ನು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ಇವತ್ತು ಭಾಳಷ್ಟು ಎಕ್ಸ್ಪೆಕ್ಟೇಷನ್ಗಳು ಇರುತ್ತೆ ನಾನು ಏನೋ ಒಂದು ಇವತ್ತು ಅಚೀವ್ಮೆಂಟ್ ಮಾಡಬೇಕು ಅಥವಾ ಯಾವುದೋ ಒಂದು ಮೂಲದಿಂದ ನನಗೆ ದುಡ್ಡು ಬರುತ್ತೆ ಯಾವುದೋ ಒಂದು ಮೂಲದಿಂದ ನನ್ನ ಕೆಲಸ ಬರುತ್ತೆ ಯಾರಿಗೂ ಇವತ್ತು ನಾನು ಭೇಟಿ ಆಗ್ತಾ ಇದ್ದೀನಿ ಆ ಭೇಟಿಯಿಂದ ನನ್ನ ಕೆಲಸ ಸಕ್ಸಸ್ ಆಗಿಬಿಡುತ್ತೆ ಅನ್ನುವಂತಹ ಕೆಲವೊಂದು ನಿಮ್ಮದೇ ಆದಂಥ ಕೆಲವೊಂದು ಭರವಸೆಯಲ್ಲಿದ್ದೀರಿ ಅದು ಪರವಾಗಿಲ್ಲ ಒಳ್ಳೆಯದೇ ಆದರೆ ಎಲ್ಲ ಕೆಲಸವನ್ನು ನೀವೇ ಮುಂದೆ ನಿಂತು ಕನ್ಫರ್ಮ್ ಆಗೋವರೆಗೆ ನೀವು ಯಾವುದನ್ನು ನಂಬಬೇಡಿ ಅದನ್ನು ನೀವು ನೀವೇ ಮುಂದೆ ನಿಂತು ಅದನ್ನು ನಿಭಾಯಿಸುವಂಥ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಬಹಳ ಒಳ್ಳೆಯದು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಲಿಕ್ಕೆ ಹೋಗಬೇಡಿ ಇನ್ನು ಇವತ್ತು ಈ ಮಿಥುನ ರಾಶಿಯವರು ಏನು ಮಾಡ್ತಾರೆ ಕೆಲವೊಂದು ಅನಗತ್ಯವಾಗಿರ್ತಕ್ಕಂಥ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಹಾಗಾಗಿ ಇದರಿಂದ ಏನಾಗುತ್ತೆ ಆರ್ಥಿಕವಾಗಿರ್ತಕ್ಕಂಥ ಸಮಸ್ಯೆಗಳು ತೊಂದರೆಗಳು ಗೊಂದಲಗಳನ್ನು ಭವಿಷ್ಯದಲ್ಲಿ ಕೆಲವೊಂದು ಸಮಸ್ಯೆಯನ್ನು ಎದುರಿಸಬೇಕಾಗುತ್ತೆ ಹಣಕಾಸಿನ ವಿಷಯಕ್ಕೆ ಸಂಬಂಧಪಟ್ಟಂಥ ಎಚ್ಚರಿಕೆ ನೀವು ಈ ವಿಡಿಯೋದಿಂದ ತಿಳಿದುಕೊಂಡು ಬಿಡಬೇಕು ಅಂತ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೋಬೇಕಾಯ್ತಾ ಇನ್ನು ನಿಮ್ಮ ಬೆಂಬಲ ಯಾಕಂತಂದರೆ ನಿಮಗೆ ಬೆಂಬಲವಾಗಿ ನಿಲ್ತಾರೆ ನಿಮ್ಮ ಶ್ರೀಮತಿಯೋ ಅಥವಾ ನಿಮ್ಮ ಗಂಡನೋ ನಿಮ್ಮ ಬೆಂಬಲವಾಗಿ ನಿಲ್ತಾರೆ ಯಾವುದೇ ಒಂದು ಕೆಲಸ ಇದ್ದರೂ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಪ್ರೇಮಿಗಳಿಗೆ ಇವತ್ತು ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕೆ ಭಾಳ ಅಮೂಲ್ಯವಾಗಿರತಕ್ಕಂಥ ದಿನ ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋದಕ್ಕೆ ಉತ್ತಮವಾಗಿರ್ತಕ್ಕಂಥ ದಿನ ಪತಿ ಪತ್ನಿಯರ ಮಧ್ಯದಲ್ಲೂ ಹೊಂದಾಣಿಕೆ ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಇವತ್ತು ಸೆಂಟ್ರ್ ಆಫ್ ಅಟ್ರ್ಯಾಕ್ಷನ್ ಒಂದಿಷ್ಟು ನಿಮ್ಮ ಒಂದಿಷ್ಟು ನಡೆ ನುಡಿಗಳು ಭಾಳಷ್ಟು ಅಟ್ರ್ಯಾಕ್ಷನ್ ಆಗಿರ್ತಕ್ಕಂಥದ್ದು ಕಂಡುಬರ್ತಾ ಇರತಕ್ಕಂಥದ್ದು ವೈವಾಹಿಕ ಜೀವನ ತುಂಬ ಚೆನ್ನಾಗಿದೆ ಮಿಥುನ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 3 ಇನ್ನು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು ಇವತ್ತು ಭಾಳ ಸಂತೋಷವಾಗಿರ್ತಕ್ಕಂಥದ್ದು ಖುಷಿಯಾಗಿರುವಂತಹ ಮತ್ತೊಂದು ದಿನ ಅಂತ ಹೇಳ್ಬೋದು ಭವಿಷ್ಯದಲ್ಲಿ ಒಂದಿಷ್ಟು ಆರ್ಥಿಕವಾಗಿರತಕ್ಕಂಥ ಬೆಂಬಲಗಳು ಇವತ್ತು ನೀವೇನಾದರೂ ಬಯಸಿದರೆ ಖಂಡಿತವಾಗಿಯೂ ಅಂಥ ಬೆಂಬಲಗಳು ನಿಮಗೆ ಸಿಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು ಸಂಬಂಧಿಗಳಲ್ಲಿಯೂ ಕೂಡ ಸಣ್ಣ ಪುಟ್ಟ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಗೊಂದಲಗಳು ಮಾತುಕತೆಗಳು ಅಥವಾ ಕೊನೆಯದಾಗಿ ಒಂದು ಒಳ್ಳೆಯ ರಿಸಲ್ಟ್ ಸಿಗುತ್ತೆ ಯಾವುದೋ ಒಂದು ಭಿನ್ನಾಭಿಪ್ರಾಯ ಇತ್ತು ಅಂತಂದರೆ ಅದು ಮಾತುಕತೆಯ ಮೂಲಕ ಮಾತಾಡಿಕೊಂಡು ಕೊನೆಯದಾಗಿ ಒಂದು ಒಳ್ಳೆಯ ಅವಕಾಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಇನ್ನು ಕೆಲವೊಂದು ಭಾಳ ಖುಷಿಯಾಗಿರೋದಕ್ಕೆ ಎಲ್ಲೋ ಹೊರಗಡೆ ಹೋಗ್ಬೋದು ಗಾರ್ಡನ್ ಹೋಗ್ಬೋದು ದೇವಸ್ಥಾನ ಹೋಗ್ಬೋದು ಫಿಲ್ಮ್ಗೆ ಹೋಗ್ಬೋದು ಈ ರೀತಿ ಏನೋ ಒಂದು ಒಂದಿಷ್ಟು ಒಳ್ಳೆಯ ಸ್ಥಳಕ್ಕೆ ಹೋಗಿ ಮನಸ್ಸನ್ನು ಸಮಾಧಾನವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಕ್ಕಂಥ ಸಾಧ್ಯತೆಗಳು ಕಟಕ ರಾಶಿಯವರು ಕಂಡು ಬರ್ತಾ ಇದೆ ಕಟಕ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 7 ಇನ್ನು ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯವರು ಇವತ್ತು ಬಹಳಷ್ಟು ಒತ್ತಡದಲ್ಲಿ ಇರತಕ್ಕಂತಹ ವಾತಾವರಣ ಇರುತ್ತೆ ಆರೋಗ್ಯ ಪೂರ್ಣವಾಗಿರುತ್ತೆ ಅನಾರೋಗ್ಯ ಇದ್ದರೆ ಖಂಡಿತವಾಗಿಯೂ ಸುಧಾರಿಸ್ತಕ್ಕಂಥ ಸಾಧ್ಯತೆಗಳು ಆರೋಗ್ಯದಲ್ಲಿ ಒಂದಿಷ್ಟು ಒಳ್ಳೆಯ ಬದಲಾವಣೆಗಳು ಕಂಡುಬರುತ್ತೆ ಚಂದ್ರನ ಸ್ಥಾನದಿಂದಾಗಿ ಇವತ್ತು ಒಳ್ಳೆಯ ಒಂದು ಆರೋಗ್ಯ ಒಳ್ಳೆಯ ಹಣ ಗಳಿಸ್ತಕ್ಕಂತಹ ಸಾಧ್ಯತೆಗಳಿದೆ ಆದರೆ ಹಣ ಖರ್ಚು ಮಾಡುವಂಥ ಸಾಧ್ಯತೆಗಳು ಇದೆ ಪ್ಲಸ್ಸು ಮೈನಸ್ ಎರಡೂ ಇದೆ ಇದನ್ನು ಗಮನಿಸಬೇಕು ನಿಮಗೆ ಹಣ ಬರುತ್ತೆ ಯಾವುದೋ ಒಂದು ಮೂಲದಿಂದ ಹಣ ಬರುತ್ತೆ ಆದರೆ ಆ ಹಣ ನೀವೇನು ಮಾಡ್ತೀರಿ
ಖರ್ಚು ಮಾಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಹಾಗಾಗಿ ನೀವೇನಾದರೂ ಹಣ ಉಳಿಸ್ಕೊಳ್ಳೋದಕ್ಕೆ ಬಯಸಿದರೆ ನಿಮ್ಮ ಪೋಷಕರೊಂದಿಗೆ ಮಾತನಾಡತಕ್ಕಂಥ ಅನಿವಾರ್ಯತೆ ನಿಮಗಿದೆ. ಹಾಗಾಗಿ ಅದನ್ನು ಅರ್ಥ ಮಾಡಿಕೊಂಡು ನಡೆದರೆ ಖಂಡಿತವಾಗಿ ಉತ್ತಮವಾಗಿರತಕ್ಕಂಥ ದಿನ. ಇನ್ನು ಕುಟುಂಬದ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಮನಶಾಂತಿಯನ್ನು ಹಾಳು ಮಾಡಿಕೊಳ್ಳೋದಕ್ಕೆ ಗೊಂದಲದ ವಾತಾವರಣ ಸೃಷ್ಟಿಯಾಗತಕ್ಕಂಥ ಸಾಧ್ಯತೆ ಇದೆ. ಹಾಗಾಗಿ ಅದಕ್ಕೆ ನೀವು ಅವಕಾಶ ಕೊಡಬೇಡಿ. ಮನಶಾಂತಿಯನ್ನು ಹಾಳು ಮಾಡಿಕೊಳ್ಳುವಂಥ ಗೊಂದಲದ ವಾತಾವರಣ ಸೃಷ್ಟಿ ಮಾಡಿಕೊಳ್ಳುವಂಥ ಅಗತ್ಯತೆ ಇಲ್ಲ. ಇನ್ನು ಇವತ್ತು ಬಹಳಷ್ಟು ಆ್ಯಕ್ಟಿವ್ ಆಗಿರ್ತೀರಿ, ಒಂದಿಷ್ಟು ಆರೋಗ್ಯದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ರಿಂದ ಒಂದಿಷ್ಟು ನಿಮ್ಮ ಒಂದು ಲವಲವಿಕೆಗಳು ತುಂಬ ಚೆನ್ನಾಗಿರ್ತಕ್ಕಂಥದ್ದು ಕಂಡುಬರುತ್ತೆ. ಸೃಜನಶೀಲವಾಗಿರ್ತಕ್ಕಂಥ ಸಾಮರ್ಥ್ಯ ಇರುತ್ತೆ. ಬಹಳಷ್ಟು ನೀವು ಮೆಚ್ಚುಗೆಯನ್ನು ತರತಕ್ಕಂಥ ಸಾಧ್ಯತೆಗಳಿದೆ. ನಿರೀಕ್ಷಿತವಾಗಿರ್ತಕ್ಕಂಥ ಫಲಗಳು ಕೂಡ ಇವತ್ತು ನೀವು ಪಡೆಯುವಂಥ ಅವಕಾಶಗಳು ಕಂಡುಬರ್ತಾ ಇರತಕ್ಕಂಥದ್ದು. ಸಿಂಹರಾಶಿಯವರಿಗೆ ದಾಂಪತ್ಯ ಜೀವನ ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಪ್ರಾರಂಭದಲ್ಲಿ ಒತ್ತಡ ಇರುತ್ತೆ, ಅಂತಿಮವಾಗಿ ಉತ್ತಮವಾಗಿರ್ತಕ್ಕಂಥ ಫಲ ಕಂಡುಬರ್ತಾ ಇರತಕ್ಕಂಥದ್ದು. ಸಿಂಹರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇವತ್ತು ನೀವೇನೇ ಒಂದು ಕೆಲಸ ಮಾಡಿ ಮಾತಾಡಿ ಅಥವಾ ಏನೇ ಒಂದು ಯೋಚನೆ ಮಾಡಿದರೂ ಕೂಡ ಒಂದಿಷ್ಟು ನಿಮ್ಮಲ್ಲೇ ನೀವು ಸ್ಕ್ಯಾನ್ ಮಾಡಿಕೊಂಡಿರೋದು ಒಳ್ಳೆಯದು. ಇವತ್ತಿನ ದಿವಸ ನೀವೇನೇ ಮಾತಾಡ್ತಾ ಇದ್ದೀರಾ, ಮಾತಿನ ಮೇಲೆ ಹಿಡಿತಾ ಇರಲಿ. ನೀವೇನೇ ಕೆಲಸ ಮಾಡ್ತಾ ಇದ್ದೀರಾ, ಕೆಲಸದಲ್ಲಿ ಹಿಡಿತಾ ಇರಲಿ. ಇದು ನೀವೇನೋ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ಅದರಲ್ಲೂ ಹಿಡಿತಾ ಇರಲಿ. ಈ ರೀತಿಯಾಗಿ ಒಂದಿಷ್ಟು ಎಚ್ಚರಿಕೆಯಿಂದ ಇರತಕ್ಕಂಥ ದಿನ. ಯಾಕಂತಂದರೆ ನೀವೇನೋ ಒಂದು ಸಡನ್ನಾಗಿ ನೇರವಾಗಿ ಮಾತಾಡ್ಬಿಡ್ತೀರಿ, ನೀವು ಯಾರ್ದು ಮುಲಾಜಿ ಇಟ್ಕೊಳ್ಳಲ್ಲ, ಮಾತಾಡಬೇಕು ಅಂದರೆ ಮಾತಾಡ್ಬಿಡ್ತೀರಿ. ಇದು ಕೆಲವೊಮ್ಮೆ ಪೇಚಿಗೆ ಸಿಕ್ಕಾಕೊಂಡ್ಬಿಡ್ತದೆ. ಏನಂತಂದರೆ ಬೇರೆಯವ್ರ ಭಾವನೆಗಳಿಗೆ ಧಕ್ಕೆ ಆಗುವಂಥ ಸಂದರ್ಭಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಭಾಳ ವಿಶೇಷವಾಗಿ ನೀವು ಯಾರಿಗೂ ಸಾಲ ಕೊಡಲಿಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ದುಡ್ಡಿದೆಯಾ, ಸಾಲ ಕೊಡಲಿಕ್ಕೆ ಹೋಗಬೇಡಿ. ಕೊಡಿ, ಬಟ್ ಆದರೆ ಅವರ ಅನಿವಾರ್ಯತೆ ಅವಶ್ಯಕತೆಗಳನ್ನು ನೋಡಿ. ಬಹಳ ಇವತ್ತು ಅದು ಬಹಳ ಇಂಪಾರ್ಟೆಂಟ್ ಆಗಿದಂಥ ಕೆಲಸಕ್ಕೆ ಅವರು ವಿನಿಯೋಗ ಮಾಡ್ತಾ ಇದ್ದಾರೆ, ಖಂಡಿತ ಕೊಡಿ. ಆದರೆ ಕೊಡೋದಕ್ಕಿಂತ ಮೊದಲು ಆ ದುಡ್ಡಿನ ಭದ್ರತೆಯನ್ನು ಖಚಿತಪಡಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದು. ಯಾಕಂತಂದರೆ ನೀವು ಸ್ವಲ್ಪ ಮೋಸ ಹೋಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇನ್ನು ಇವತ್ತು ಕೆಲವೊಂದು ಪ್ರೇಮಿಗಳಿಗೆ ಬಹಳಷ್ಟು ಅದ್ಭುತವಾಗಿರ್ತಕ್ಕಂಥ ದಿನ, ಭೇಟಿಯಾಗುವಂಥ ಸಂದರ್ಭಗಳು. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬ ಚೆನ್ನಾಗಿ ಹೊಂದಾಣಿಕೆ ಆಗ್ತಕ್ಕಂಥದ್ದು. ವಿದ್ಯಾರ್ಥಿಗಳು ಅಂದಿನ ಕೆಲಸ ಅಂದೆಯೇ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು. ಯಾವುದೇ ಒಂದು ಹಿಂದೆ ಹಾಕುವಂಥ ಕೆಲಸ ಮಾಡಲಿಕ್ಕೆ ಹೋಗಬಾರ್ದು. ಇನ್ನು ಕನ್ಯಾ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 4. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರು ನೋಡಿ, ಇವತ್ತು ವಿಶೇಷವಾಗಿ ಸ್ತ್ರೀಯರು ಏನಾದರೂ ಇದ್ದರೆ, ಎಕ್ಸ್ಪೆಷಲಿ ಸ್ತ್ರೀಯರಿಗೆ ಆರೋಗ್ಯದ ಬಗ್ಗೆ ಬಹಳ ಕಾಳಜಿ ಇರಬೇಕು. ಸ್ವಲ್ಪ ಅಡುಗೆ ಮಾಡುವಂಥ ಸಂದರ್ಭದಲ್ಲೋ, ಹೊರಗಡೆ ಹೋದಂಥ ಸಂದರ್ಭದಲ್ಲೋ, ಸ್ವಲ್ಪ ಯಾವುದೇ ಒಂದು ವಿಷಯದಲ್ಲಿರಲಿ ಫಿಸಿಕಲಿ ಇವತ್ತು ಒಂದಿಷ್ಟು ಎಚ್ಚರಿಕೆಯಿಂದ ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು. ಇದು ಎಲ್ಲರಿಗೂ ಅನ್ವಯ ಆಗುತ್ತೆ, ಗಮನಿಸಬೇಕು ತುಲಾರಾಶಿಯವರು. ಇನ್ನು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಅನಾರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಷ್ಟಪಡ್ಬೋದು, ಅನಗತ್ಯವಾದಂಥ ಖರ್ಚುಗಳನ್ನು ಮಾಡ್ಬೋದು, ಅನಾರೋಗ್ಯಕ್ಕಾಗಿರ್ಬೋದು. ಆಮೇಲೆ ಅವರಿಗೆ ಬೇಕು ಬೇಡದಂಥ ವಸ್ತುಗಳನ್ನು ಖರೀದಿ ಮಾಡುವಂಥದ್ದಾಗಿರ್ಬೋದು. ಸ್ಕೂಲು ಬುಕ್ಸ್ಗಳ ಬಗ್ಗೆ ಇರಲಿ, ಬ್ಯಾಗ್ಗಳ ಬಗ್ಗೆ ಇರಲಿ, ಫೀಸ್ಗಳ ಬಗ್ಗೆ ಇರಲಿ, ಅಥವಾ ಅವರ ವೈಯಕ್ತಿಕ ಖರ್ಚು ವೆಚ್ಚಿನ ಬಗ್ಗೆ ಒಂದಿಷ್ಟು ಜಾಸ್ತಿ ಆಗುತ್ತೆ. ಇದ್ರ ಕಡೆ ನೀವು ಅನಿವಾರ್ಯ ಅದನ್ನು ನೀವು ಮಾಡಲೇಬೇಕು. ಆದರೆ ಆರೋಗ್ಯದ ಬಗ್ಗೆ ಎಕ್ಸ್ಪೆಷಲಿ ಸ್ತ್ರೀಯರು ಪುರುಷರು ಕೂಡ ಒಂದಿಷ್ಟು ಆರೋಗ್ಯದ ಕಡೆ ಗಮನವನ್ನು ಹರಿಸಿ. ಇನ್ನೂ ಒಂದಿಷ್ಟು ಜನ ಧರ್ಮ ಕಾರ್ಯಗಳು, ಶುಭಕರವಾಗಿರತಕ್ಕಂಥ ಕೆಲಸಗಳು, ಧರ್ಮ ಸಮಾರಂಭಗಳು, ದೇವಸ್ಥಾನಗಳು ಅಥವಾ ಮನೆಯಲ್ಲಿ ಯಾವುದೋ ಒಂದು ಪೂಜೆಗಳು, ಈ ರೀತಿಯಾಗಿರ್ತಕ್ಕಂಥ ಕೆಲಸದಲ್ಲಿ ಭಾಗವಹಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಇವತ್ತು ಸಿಹಿಯಾಗಿರ್ತಕ್ಕಂಥ ಪದಾರ್ಥ, ಇವತ್ತು ಏನೋ ಮನೆಯಲ್ಲಿ ಸ್ವೀಟ್ಸನ್ನು ಮಾಡುವಂಥ ಸಾಧ್ಯತೆಗಳಿದೆ. ಮನೆಯಲ್ಲಿ ಮಾಡದೇ ಇದ್ದರೆ ಹೊರಗಡೆ ಎಲ್ಲೋ ಅನ್ಎಕ್ಸ್ಪೆಕ್ಟೆಡ್ ನಿಮಗೆ ಸಿಹಿ ತಿನಿಸುಗಳು ಸಿಗುವಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಕೆಲಸದ ವಿಚಾರದಲ್ಲಿ ಭಾಳಷ್ಟು ಇವತ್ತು ಭಾಳ ಗುಣಮಟ್ಟ ಇರುತ್ತೆ, ಅಂದರೆ ಕ್ವಾಲಿಟಿ ಇರುತ್ತೆ. ನೀವೇನೇ ಕೆಲಸ ಮಾಡಿದ್ರು ಕೂಡ ತುಂಬ ಅಚ್ಚುಕಟ್ಟಾಗಿ ಮಾಡ್ತೀರಿ, ಜನಗಳ ಒಂದು ಪ್ರೀತಿಪಾತ್ರಕ್ಕೆ ನೀವು ಕಾರಣರಾಗ್ತಕ್ಕಂಥದ್ದು. ನಿಮ್ಮ ಮೇಲಧಿಕಾರಿಗಳು ಯಾರಾದರೂ ಇದ್ದರೆ ನಿಮಗೆ ಇವತ್ತು ಶಾಬಾಷ್, ಭಾಳ ಒಳ್ಳೆಯ ಕೆಲಸ ಮಾಡಿದೆ ಬಿಡಪ್ಪ ಅನ್ನುವಂಥ ಒಂದು ಗ್ರೇಟ್ನೆಸ್ಸನ್ನು ನೀವು ಪಡ್ಕೊಳ್ಳುವಂಥ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡುಬರ್ತಾ ಇರತಕ್ಕಂಥದ್ದು. ಒಂದಿಷ್ಟು ಕತೆ, ಕವನ, ಕಾದಂಬರಿ ಈ ಥರ ಓದುವಂಥದ್ದಾಗಲಿ ಅಥವಾ ಬರೆಯುವಂಥದ್ದಾಗಲಿ ಆಸಕ್ತಿ ಇದೆ, ನಿಮ್ಮ ಮೊದಲಿಂದನೂ ಕೂಡ ಇದೆ, ಅದನ್ನು ಹಂಗೆ ಕಂಟಿನ್ಯೂ ಮಾಡುವಂಥ ಸಾಧ್ಯತೆಗಳು ತುಲಾರಾಶಿಯವರಿಗೆ ಕಂಡುಬರುತ್ತೆ. ತುಲಾರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 6. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು
ನೋಡಿ ಇವತ್ತು ಬಹಳ ವಿಷಯಗಳಲ್ಲಿ ನೀವು ಯೋಜನೆಯನ್ನು ರೂಪಿಸುತ್ತಾ ಇರತಕ್ಕಂತದ್ದು ಯೋಜನೆಗಳನ್ನು ರೂಪಿಸುತ್ತಾ ಇರತಕ್ಕಂತದ್ದು ಈ ರೀತಿ ಆಗಿರತಕ್ಕಂತ ಯೋಜನೆಗಳು ಹಾಗೆ ದಿನಪೂರ್ತಿ ಓಡತಾ ಇರ್ತದೆ ತಲೆಯಲ್ಲಿ ಇನ್ನು ಸಂಬಳದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೋ ಒಂದು ಮೂಲದಿಂದ ನಿಮಗೆ ಹಣ ಬರುತ್ತೆ ಅಥವಾ ಬರದೇ ಇದ್ದರೆ ಕೆಲವೊಂದು ಚಿಂತೆಗಳಿಗೆ ಕಾರಣ ಆಗುವಂಥದ್ದು ಹಣಕಾಸಿನ ವಿಚಾರದಲ್ಲಿ ಒಂದಿಷ್ಟು ಚಿಂತೆ ನಿಮಗೆ ಸಹಜವಾಗಿ ಇದ್ದೇ ಇದೆ ಇವನ್ನು ನೀವು ಒಂದಿಷ್ಟು ಸ್ನೇಹಿತರಿಂದ ಸಾಲ ಪಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ಬೋದು ಅಥವಾ ನಿಮಗೆ ಬರುವಂಥ ಹಣ ಶಾರ್ಟೇಜ್ ಆಗ್ಬೋದು ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಸಂದರ್ಭಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಸ್ನೇಹಿತರೊಂದಿಗೆ ಒಂದಿಷ್ಟು ಮಾತಾಡಿ ಮನಸ್ಸಿಗೆ ಸಮಾಧಾನವನ್ನು ಸ್ನೇಹಿತರು ಅಥವಾ ಹಳೆಯ ಇರತಕ್ಕಂಥ ಮೇಲಧಿಕಾರಿಗಳು ಅಥವಾ ಪರಿಚಯಸ್ಥರು ಇಂಥವ್ರ ಜೊತೆಯಲ್ಲಿ ಮಾತಾಡಿ ಮನಸ್ಸನ್ನು ಒಂದಿಷ್ಟು ಸಮಾಧಾನಗೊಳಿಸ್ಕೊಳ್ಳುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಇನ್ನು ಪ್ರೇಮಿಗಳು ಒಂದಿಷ್ಟು ದೂರ ದೂರ ಇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಇತ್ತೀಚಿನ ಕೆಲವೊಂದು ತಂತ್ರಜ್ಞಾನ ಟೆಕ್ನಾಲಜಿಯಿಂದ ಮಾಡಿರತಕ್ಕಂಥ ಕೆಲಸಗಳು ಇವತ್ತು ಇನ್ನೊಂದಿಷ್ಟು ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರತಕ್ಕಂಥದ್ದು ಹೊಸ ಹೊಸ ಯೋಜನೆಗಳನ್ನು ರೂಪಿಸ್ತಾ ಇರತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ತುಂಬ ಉತ್ತಮವಾಗಿರತಕ್ಕಂಥ ಫಲ ಇದೆ ಅಷ್ಟೇ ಎಚ್ಚರಿಕೆ ಕೂಡ ಇರಬೇಕು ಹಣಕಾಸಿನ ಒತ್ತಡದಲ್ಲಿರ್ತಕ್ಕಂಥದ್ರಿಂದ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಇನ್ನು ಕೆಲವೊಂದು ಜನ ಸ್ಟ್ರೆಸ್ ಇರುತ್ತೆ ಟೆನ್ಷನ್ ಇರುತ್ತೆ ಇದರಿಂದ ಎಕ್ಸ್ಪೆಷಲಿ ಗಂಡು ಮಕ್ಕಳು ಪುರುಷರು ಸ್ವಲ್ಪ ಆಲ್ಕೋಹಾಲು ಅಥವಾ ಏನೇನೋ ಚಟಗಳಿಗೆ ಕಾರಣ ಆಗುವಂಥ ಸಾಧ್ಯತೆಗಳು ಇರುತ್ತೆ ಇದನ್ನು ತಪ್ಪಿಸುವಂಥದ್ದಕ್ಕೆ ಪ್ರಯತ್ನವನ್ನು ಪಡಬೇಕಾಗುತ್ತೆ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 8 ಬನ್ನಿ ಮುಂದಿನ ರಾಶಿಗೆ ಹೋಗೋಣ ಧನುಸು ರಾಶಿ ಧನುಸು ರಾಶಿಯವರಿಗೆ ವಿಶೇಷವಾಗಿ ಹೃದಯ ರೋಗಿಗಳೇನಾದರೂ ಇದ್ದರೆ ದಯವಿಟ್ಟು ಸ್ವಲ್ಪ ನೀವು ಸೇವಿಸುವಂತಹ ಪದಾರ್ಥಗಳ ಬಗ್ಗೆ ಗಮನವನ್ನು ಹರಿಸಿ ಇನ್ನು ನೀವೇನಾದರೂ ಪಾಲುದಾರಿಕೆಯಲ್ಲಿ ನೀವೇನಾದರೂ ಕೆಲಸ ಮಾಡ್ತಾಯಿದ್ರೆ ಕೆಲವೊಂದು ಎಚ್ಚರಿಕೆ ಇರಬೇಕು ನಿಮ್ಮ ಪಾಲುದಾರಿಕೆ ಕೆಲಸ ಅಂತೂ ಅಷ್ಟೊಂದು ಸ್ಪಷ್ಟವಾಗಿ ಇಲ್ಲ ಒಳ್ಳೆಯ ರಿಸಲ್ಟ್ ಇಲ್ಲ ಸ್ವತಃ ಮಾಡಿ ಒಳ್ಳೆಯದಿದೆ ಆಮೇಲೆ ಕೆಲವೊಂದು ಸಂಶಯಾಸ್ಪದವಾಗಿರತಕ್ಕಂಥ ಕೆಲಸಗಳು ವ್ಯವಹಾರಗಳು ವಹಿವಾಟುಗಳು ಇದ್ರ ಬಗ್ಗೆ ನೀವು ಭಾಳ ಕಾಳಜಿ ವಹಿಸಬೇಕಾಗುತ್ತೆ ನೀವೇನೇ ಹೂಡಿಕೆ ಮಾಡ್ತಾ ಇದ್ದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಕೆಲವೊಂದು ಸಂಶಯಾಸ್ಪದ ಕೆಲಸಗಳಿಗೆ ಬೇರೆಯವ್ರ ಮೇಲೆ ನಂಬಿಕೆ ಇಟ್ಟು ಸರಿ ಬಿಡಿ ಕೊಡ್ತಾನೆ ಅಂತೇಳಿ ನಂಬ್ಕೊಂಡು ಹೋಗುವಂಥದ್ದು ಈ ರೀತಿ ಮಾತು ಕೊಡುವಂಥದ್ದು ಈ ರೀತಿ ಕೆಲಸ ಮಾಡುವಂಥದ್ದು ಅಷ್ಟು ಸಮಂಜಸವಾಗಿರತಕ್ಕಂಥ ದಿನ ಅಲ್ಲ ಧನುಸು ರಾಶಿಯವರಿಗೆ ವಿಶೇಷವಾಗಿ ಇನ್ನು ನೀವೇನೇ ಒಂದು ಕೆಲಸ ಮಾಡಿದರೂ ಕೂಡ ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ಕೊಳ್ಳಿ ನಿಮ್ಮಲ್ಲಿ ನೀವು ಸ್ಕ್ಯಾನ್ ಮಾಡಿಕೊಳ್ಳಿ ಅಥವಾ ಸಂಬಂಧಪಟ್ಟಿರತಕ್ಕಂಥ ವ್ಯಕ್ತಿಗಳ ಜೊತೆಯಲ್ಲಿ ಒಂದಿಷ್ಟು ಅಭಿಪ್ರಾಯವನ್ನು ನೀವು ಸಂಗ್ರಹಣೆ ಮಾಡಿಕೊಳ್ಳಿ ನಿಮ್ಮ ಕುಟುಂಬ ಸದಸ್ಯರ ಅಭಿಪ್ರಾಯ ತೆಗೆದುಕೊಳ್ತಕ್ಕಂಥದ್ದು ಇನ್ನೂ ನಿಮಗೆ ಬಹಳ ಒಳ್ಳೆಯ ಫಲ ತಂದುಕೊಡ್ತಾ ಇರತಕ್ಕಂಥದ್ದು ಇನ್ನು ನೀವು ಏನು ಒಂದು ಯೋಜನೆಗಳನ್ನು ರೂಪಿಸಿದ್ರೆ ಆ ಪ್ರಕಾರ ಇವತ್ತು ಒಳ್ಳೆಯ ದಿನ ಅಂತ ಹೇಳ್ಬೋದು ಕುಟುಂಬದಲ್ಲಿ ಭಾಳಷ್ಟು ಸಾಮರಸ್ಯ ಇರುತ್ತೆ ಒಳ್ಳೆಯ ಭೋಜನ ಒಳ್ಳೆಯ ವಾತಾವರಣ ಹೊಂದಾಣಿಕೆ ಚೆನ್ನಾಗಿದೆ ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆ ಚೆನ್ನಾಗಿರುವಂಥದ್ದು ಇನ್ನು ಎಕ್ಸ್ಪೆಷಲಿ ಧನುಸು ರಾಶಿಯವರು ವಿದ್ಯಾರ್ಥಿಗಳು ಅಮೂಲ್ಯ ಸಮಯ ಹಾಳು ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಭಾಳ ಇದೆ ಅಂದರೆ ಇವತ್ತು ಏನು ಮಾಡ್ತಾರೆ ಇರುವಂಥ ವರ್ಕ್ ಬಿಟ್ಟು ಬೇರೆ ಬೇರೆ ಕೆಲಸ ಮಾಡೋದು ಆಟ ಆಡೋದು ಹೊರಗಡೆ ಹೋಗೋದು ಈ ರೀತಿಯಾಗಿ ಸಮಯವನ್ನು ವ್ಯರ್ಥ ಮಾಡ್ತಕ್ಕಂಥ ಸಾಧ್ಯತೆ ಇದೆ ಇನ್ನು ಪುರುಷರು ಇನ್ನು ಸ್ತ್ರೀಯರು ಸ್ವಲ್ಪ ಮೊಬೈಲಲ್ಲಿ ಯಾವುದೋ ಒಂದು ಫಿಲ್ಮ್ ನೋಡೋದು ಟಿ ವಿಯಲ್ಲಿ ನೋಡೋದು ಈ ರೀತಿ ಮೊಬೈಲ್ ಯೂಸ್ ಮಾಡೋದು ಜಾಸ್ತಿ ಇದೆ ದಯವಿಟ್ಟು ಕಡಿಮೆ ಮಾಡ್ಕೊಳ್ಳಿ ಓಕೆನಾ ಧನುಸು ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5 ಬನ್ನಿ ಮುಂದಿನ ರಾಶಿಗೆ ಹೋಗೋಣ ಮಕರ ರಾಶಿ ಮಕರ ರಾಶಿಯವರು ಇವತ್ತಿನ ಫಲ ಭಾಳಷ್ಟು ಇವತ್ತು ಒಂದಿಷ್ಟು ಮನರಂಜನೆಯಾದಂತಹ ಒಂದು ಮೋಜಿನ ದಿನ ಅಂತ ಹೇಳ್ಬೋದು ಎಲ್ಲೋ ಪಾರ್ಕಿಗೆ ಹೋಗ್ಬೋದು ವಾಕಿಂಗ್ ಹೋಗ್ಬೋದು ವ್ಯಾಯಾಮ ಹೋಗ್ಬೋದು ಫಿಲ್ಮ್ಗೆ ಹೋಗ್ಬೋದು ಯಾವುದೋ ಒಂದು ಐತಿಹಾಸಿಕ ಸ್ಥಳಕ್ಕೆ ಹೋಗ್ಬೋದು ದೇವಸ್ಥಾನಕ್ಕೆ ಹೋಗ್ಬೋದು ಈ ರೀತಿಯಾಗಿ ಒಂದಿಷ್ಟು ಹೊರಗಡೆ ಹೋಗಿ ಬರುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ ಆದಾಯದಿಂದ ಒಂದಿಷ್ಟು ಹೊಸ ಹೊಸ ಮೂಲಗಳು ಕಂಡು ಬರುತ್ತೆ ಏನೋ ಒಂದು ಹೊಸ ಕೆಲಸ ಮಾಡ್ತಾ ಇದ್ದೀರಾ ಅದನ್ನು ಜಾಸ್ತಿಯಲ್ಲಿ ಅದನ್ನು ಭಾಳ ವೈಭವೀಕರಿಸಿ ಮಾಡುವಂಥದ್ದು ಅಥವಾ ನೀವೇನೋ ಈಗ ಆಲ್ರೆಡಿ ಕೆಲಸ ಮಾಡ್ತಿದ್ದೀರಾ ಸೈಡ್ ಬಿಸ್ನೆಸ್ ಮಾಡುವಂಥದ್ದು ಪಾರ್ಟ್ ಟೈಮ್ ಕೆಲಸ ಅನ್ನುವಂಥದ್ದು ಒಂದಿಷ್ಟು ತಲೆ ಓಡ್ತದೆ ಮೈಂಡ್ ಫ್ರೆಶ್ ಆಗಿರೋದ್ರಿಂದ ಆಪ್ಷನ್ಸ್ಗಳು ಓಪನ್ ಆಗುತ್ತೆ ನಿಮ್ಮ ಮೈಂಡ್ ಮುಂದೆ ಹಾಗಾಗಿ ಅದು ನಿಮಗೆ ಒಳ್ಳೆಯ ಫಲ ಇವತ್ತು ತಂದು ಕೊಡ್ತಾ ಇರತಕ್ಕಂಥದ್ದು ಇವತ್ತು ಯಾರೋ ಒಬ್ಬರು ಸ್ನೇಹಿತರು ನಿಮಗೆ ಸಣ್ಣದೇ ಇರ್ಬೋದು ದೊಡ್ಡದೇ ಇರ್ಬೋದು ಒಂದಿಷ್ಟು ಉಡುಗೊರೆಯನ್ನು ಕೊಡುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಇವತ್ತು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಭೇಟಿಯಾಗುವಂಥ ಸಾಧ್ಯತೆಗಳು ಕಂಡು ಬರುತ್ತೆ ಅವ್ರಿಗೋಸ್ಕರ ನೀವು ಕಾಯ್ಬೋದು ಆಮೇಲೆ ಭೇಟಿ ಆಗ್ಬೋದು ಅದರಿಂದ ನಿಮ್ಗೆ ಒಂದಿಷ್ಟು ಸಂತೋಷ ಸಿಗುವಂಥ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಇನ್ನು ಬೇರೆಯವರ ಇವತ್ತು ನಿಮ್ಮ ಕೆಲಸದಲ್ಲಿ ಬೇರೆಯವರ ಒಂದು ಮೆಚ್ಚುಗೆಗೆ ಕಾರಣರಾಗ್ತೀರಿ ನಿಮ್ಮ ಕೆಲಸದಕ್ಕಿಂತ ಬೇರೆಯವ್ರ ಕೆಲಸ ಮಾಡಿಕೊಡೋದೇ ಹೆಚ್ಚು ಹಾಗಾಗಿ ಅದರಿಂದ ನೀವು ಸಹಜವಾಗಿ ಒಂದಿಷ್ಟು ಒಳ್ಳೆಯ ಮಾತುಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು
ಆಯ್ತಾ, ಇನ್ನು ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರೆ ಅದು ಪೂರ್ಣ ಆಗೋವರೆಗೆ ಬಿಡೋದೇ ಇಲ್ಲ. ಆ ಥರ ನಿಮ್ಮದು ಹ್ಯಾಬಿ ಇದೆ ಮೊದಲಿಂದನು. ಇದು ನಿಮಗೆ ಒಳ್ಳೆಯ ಫಲ ನಿಮಗೆ ತಂದು ಕೊಡ್ತಾ ಇರತಕ್ಕಂಥದ್ದು. ಪಾರ್ಟ್ನರಿಂದ ಯಾವುದೇ ಬಿಸ್ನೆಸ್ಸು ಕೆಲಸ ಮಾಡಲಿಕ್ಕೆ ಹೋಗಬೇಡಿ, ಅಷ್ಟೊಂದು ಒಳ್ಳೆಯ ಫಲ ನಿಮಗೆ ತರ್ತಾ ಇಲ್ಲ. ಆಯಿತಾ, ಇನ್ನು ಇವತ್ತು ಪತಿ ಪತ್ನಿಯರ ಜೀವನ ತುಂಬ ಹೊಂದಾಣಿಕೆ ಇದೆ. ಸ್ವಲ್ಪ ಪ್ರಾರಂಭದಲ್ಲಿ ಇರುಸುಮಿರುಸಿದೆ, ಅಂತಿಮವಾಗಿ ಸಾಯಂಕಾಲ ಹೊಂದಾಣಿಕೆ ಆಗುತ್ತೆ. ಏನಂಥದ್ದೇನು ದೊಡ್ಡ ಸಮಸ್ಯೆ ಇಲ್ಲ. ಮಕರ ರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 5. ನಿಮಗೇನಾದರೂ ಹಿಂದೆ ಅನಾರೋಗ್ಯ ಆಗಿದ್ದರೆ ಅದು ಇವತ್ತು ಒಂದಿಷ್ಟು ಆರೋಗ್ಯದಲ್ಲಿ ಬಹಳ ಒಳ್ಳೆಯ ಬದಲಾವಣೆಗಳು ಬರುತ್ತೆ, ಒಂದಿಷ್ಟು ಚೇತರಿಸ್ಕೊಳ್ಳುವಂತಹ ಸಾಧ್ಯತೆಗಳು ಆರೋಗ್ಯದಲ್ಲಿ. ಇನ್ನು ಯಾವುದೇ ನಿಮ್ಮ ಒಂದು ಪರಿಚಯ ಇಲ್ಲದ ವ್ಯಕ್ತಿ ಜೊತೆಯಲ್ಲಿ ಒಂದಿಷ್ಟು ಏನು ವ್ಯವಹಾರ ಮಾಡಬೇಕಾದ್ರೆ ಭಾಳ ಗಮನದಲ್ಲಿ ಇಟ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು. ಇಲ್ಲದೇ ಇದ್ದರೆ ನೀವು ಆರ್ಥಿಕವಾದಂಥ ನಷ್ಟವನ್ನು ಅನುಭವಿಸುವಂಥ ಸಾಧ್ಯತೆ ಇದೆ. ವ್ಯಾಪಾರದಲ್ಲಿ ಜನರನ್ನ ನಂಬಬೇಕಾದ್ರೆ ಭಾಳ ನೀವು ಜಾಗರೂಕರಾಗಿರುವಂಥದ್ದು ಒಳ್ಳೆಯದು. ಮೋಸ ಆಗುವಂಥ ಸಾಧ್ಯತೆ ಇದೆ, ಇದ್ರ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಯಾವ ರೀತಿ ಇರಬೇಕು ಅನ್ನುವಂಥದ್ದು. ಆಮೇಲೆ ಸ್ವಲ್ಪ ಇವತ್ತು ಎನರ್ಜಿ ಇರುತ್ತೆ ಬಾಡಿಯಲ್ಲಿ, ಏನೋ ಒಂಥರ ಫಿಸಿಕಲಿ ಫಿಟ್ನೆಸ್ ಇರುತ್ತೆ. ಕೆಲಸ ಮಾಡಬೇಕು, ನಾನು ಮಾಡ್ತೀನಿ, ಒಂದಿಷ್ಟು ಚೈತನ್ಯದಿಂದ ನೀವು ಕೆಲಸ ಮಾಡ್ತೀರಿ. ಕೆಲಸದ ಮೇಲೆ ಭಾಳ ಪ್ರೀತಿ ಇರುತ್ತೆ, ಅದು ಭಾಳ ಇವತ್ತು ಇಂಪಾರ್ಟೆಂಟ್ ಆದಂಥ ವಿಚಾರ. ಇನ್ನು ಕೆಲವೊಂದು ಏನಾಗುತ್ತೆ, ಮುಂದಾಳತ್ವವನ್ನು ವಹಿಸ್ತಕ್ಕಂಥದ್ದು, ಸಭೆ ಸಮಾರಂಭ ಸಂಘ ಸಂಸ್ಥೆಗಳು, ಈ ರೀತಿ ಏನೋ ಒಂಥರ ನೀವು ಲೀಡರ್ಶಿಪ್ ಕ್ವಾಲಿಟಿ ಇವತ್ತು ಕಂಡುಬರ್ತಾ ಇರ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಇನ್ನು ಸ್ವಲ್ಪ ಜನರೊಂದಿಗೆ ಮಾತಾಡಬೇಕಾದ್ರೆ ಗೊಂದಲಗಳನ್ನು ಸೃಷ್ಟಿ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ಗೊಂದಲದಲ್ಲಿ ಭಾಗವಹಿಸ್ಬೇಡಿ. ಶಾಂತವಾಗಿರಿ, ಕೂಲಾಗಿರಿ, ನಿಧಾನವಾಗಿ ಹ್ಯಾಂಡಲ್ ಮಾಡಿ. ಖಂಡಿತವಾಗೂ ಆ ಲೀಡರ್ಶಿಪ್ ಕ್ವಾಲಿಟಿಗೆ ಇನ್ನೊಂದು ಗರಿ ಬರುತ್ತೆ, ತುಂಬ ಉತ್ತಮವಾಗಿರತಕ್ಕಂಥ ಫಲ ನಿಮಗೆ ಖಂಡಿತವಾಗಲೂ ಕುಂಭರಾಶಿಯವರಿಗೆ ಇರತಕ್ಕಂಥದ್ದು. ಕುಂಭರಾಶಿಯವರು ಇವತ್ತಿನ ಅದೃಷ್ಟ ಸಂಖ್ಯೆ 3. ಇನ್ನು ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರು ನೋಡಿ, ಇವತ್ತು ಬಹಳಷ್ಟು ಬೆಳಿಗ್ಗೆ ತಕ್ಷಣವೇ ಯಾವುದೋ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸ್ತಕ್ಕಂಥ ಸಾಧ್ಯತೆ ಇದೆ. ಹೊರಗಡೆ ವಾಕಿಂಗು ವ್ಯಾಯಾಮ ಈ ರೀತಿ ಹೋಗುವಂಥ ಸಾಧ್ಯತೆ ಇದೆ. ಇನ್ನು ಸಂಪ್ರದಾಯಗಳ ಬಗ್ಗೆ ಬಹಳಷ್ಟು ಇವತ್ತು ಅನುಕರಣೆ ಮಾಡ್ತಾರೆ. ದೇವಸ್ಥಾನಕ್ಕೆ ಹೋಗುವಂಥದ್ದು, ಯೋಗ ಮಾಡುವಂಥದ್ದು, ಧ್ಯಾನ ಮಾಡುವಂಥದ್ದು, ದೇವರ ಮೇಲೆ ಏನೋ ಒಂಥರ ವಿಶೇಷವಾದಂತಹ ಒಂದು ಫೀಲಿಂಗ್ ಇರುತ್ತೆ, ಭಕ್ತಿ ಇರತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು ಮೀನರಾಶಿಯವರಿಗೆ. ಇವತ್ತು ಒಳ್ಳೆಯ ರೀತಿಯಿಂದ ಹಣ ಸಂಪಾದನೆ ಮಾಡ್ತಾರೆ. ನಿಮ್ಮ ಕೆಲಸದಲ್ಲಿ ಭಾಳಷ್ಟು ಉತ್ತಮವಾಗಿರತಕ್ಕಂತಹ ಒಂದು ಹಣವನ್ನು ಸಂಪಾದನೆ ಮಾಡುವಂಥ ಸಾಧ್ಯತೆಗಳು ಮೀನರಾಶಿಯವರಿಗೆ ಕಂಡುಬರ್ತಾ ಇರತಕ್ಕಂಥದ್ದು. ಇವತ್ತು ಕುಟುಂಬದ ಬೇಡಿಕೆಗಳನ್ನು, ಯಾರೋ ಮಕ್ಕಳ ಬಗ್ಗೆನಾ, ಗಂಡನ ಬಗ್ಗೆನಾ, ಹೆಂಡತಿ ಬಗ್ಗೆನಾ, ಸ್ವಲ್ಪ ಏನು ಅವರ ಬೇಕು ಬೇಡಗಳು, ತಂದೆ ತಾಯಿಗಳ ಬಗ್ಗೆ ಆಗಿರ್ಬೋದು, ಬೇಕು ಬೇಡಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಹರಿಸ್ತೀರಿ, ಅವರ ಬೇಕು ಬೇಡಗಳನ್ನು ಈಡೇರಿಸ್ತಕ್ಕಂಥ ಸಾಧ್ಯತೆಗಳು ಕಂಡುಬರ್ತಾ ಇರತಕ್ಕಂಥದ್ದು. ಇವತ್ತು ಬಹಳಷ್ಟು ಉಲ್ಲಾಸದಿಂದ ಇರ್ತೀರಿ. ಪ್ರೇಮಿಗಳಿಗೆ ಬಹಳ ಅದ್ಭುತವಾಗಿರತಕ್ಕಂಥ ದಿನ, ಅರ್ಥ ಮಾಡ್ಕೊಳ್ಳೋದಕ್ಕೆ ಭಾಳ ಹೊಂದಾಣಿಕೆ ಇರತಕ್ಕಂಥದ್ದು. ಇನ್ನು ನೀವು ಏನು ಇವತ್ತು ಪ್ರಯತ್ನವನ್ನು ಪಡ್ತೀರಿ ಅದು ಖಂಡಿತವಾಗಿ ಇವತ್ತು ಸಕಾರಾತ್ಮಕವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಹೆಚ್ಚಿನ ಪ್ರಯತ್ನವನ್ನು ಮಾಡಿ ಹೆಚ್ಚಿನ ಆದಾಯವನ್ನು ಗಳಿಸ್ಕೊಳ್ಳೋದಕ್ಕೆ ಇದೊಂದು ಶುಭಕಾರಕವಾಗಿರತಕ್ಕಂತಹ ದಿನ. ಬಹಳಷ್ಟು ರೀತಿಯಿಂದ ನಿಮಗೆ ಇವತ್ತು ಅನುಭವಗಳು ಹೆಚ್ಚಾಗುವಂತಹ ಸಾಧ್ಯತೆಗಳು, ಬಹಳಷ್ಟು ಇವತ್ತು ಅರ್ಥ ಮಾಡ್ಕೋತೀರಿ, ತಿಳ್ಕೊಳ್ತೀರಿ. ಆದರೆ ಸಮಯವನ್ನು ಯಾವುದೇ ಕಾರಣಕ್ಕೂ ವ್ಯರ್ಥ ಮಾಡಬೇಡಿ. ಒಂದಿಷ್ಟು ಮೊಬೈಲ್ ಯೂಸ್ ಮಾಡೋದು ಕಡಿಮೆ ಮಾಡಿದ್ರೆ ಇನ್ನೂ ಉತ್ತಮವಾಗಿರತಕ್ಕಂಥ ದಿನ ಆಗುತ್ತೆ. ಇವತ್ತಿನ ಅದೃಷ್ಟ ಸಂಖ್ಯೆ 9. ನೋಡಿದ್ರಲ್ಲ ವೀಕ್ಷಕರೇ, ದ್ವಾದಶ ರಾಶಿಯವರ ಫಲ ಯಾವ ಪ್ರಕಾರದಲ್ಲಿದೆ ಅನ್ನುವಂಥ ಮಾಹಿತಿಯನ್ನು ತಾವು ತಿಳ್ಕೊಂಡ್ರಿ. ಈ ಕೂಡಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು.